ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಮಕ್ಳ ಮನೆ ಅಕ್ಕ ರೀ. ಇವತ್ತು ಭಾರಿ ಚಲೋ ಸುದ್ದಿ ತೊಗೊಂಬಂದಿನಿ ನೋಡ್ರಿ ನಿಮ್ಮ ಕೂಡ ಮಾತಾಡೋಕೆ. ಏನಂತಂದ್ರೆ ಅಕ್ಕರ ನೀನು ಭಾಳ ತಲೆ ನುಸಾತಿತ್ತು ರೀ, ಹಿಂಗಾಗಿ ಸ್ವಲ್ಪ ಚಾರ ಕುಡಿದ ತಡೆ ಅಂತೇಳಿ ಹೋದ್ರೆ ಸ್ವಲ್ಪ ಚಾ ಪುಡಿ ಇರಲಿಲ್ಲ. ಅದಕ್ಕೆ ಒಂದು ಹುಡುಗ ಕರೆದೆ, ಈ ತಮ್ಮ ಬಾಯಲ್ಲಿ ಸ್ವಲ್ಪ ಚಾ ಪುಡಿ ತೊಗೊಂಬಪ್ಪ ಅಂತೇಳಿ ಕರೆದೆ. ಅದಕ್ಕೆ ಆ ಹುಡುಗ ಬಂದ, ಆಂಟಿ ನನ್ನ ಹೆಸರು ಜೈ ರೀ ಅಂತಂದ ರೀ. ನಾನು ಜೈ ಏನು ಜಯಪ್ಪ, ಜೈರಾಮ, ಜಯಂತ, ಜಯಚಂದ್ರ ಅಂತ ಕೇಳಿದೆ. ಏ ಇಲ್ರಿ ಅಂತಿ, ಅಷ್ಟು ಎಲ್ಲ ಹೆಸರು ಇಟ್ಕೊಳಂಗೆ, ನನ್ನ ಹೆಸರು ಬರೀ ಜೈ ರೀ ಅಂತ ಹೇಳಿದೆ ರೀ ಆ ಹುಡುಗ. ಹ್ಞೂ, ನಾನು ಅದನ್ನ ವಿಚಾರ ಮಾಡಿದೆ. ಅವ್ ಬಿಡ, ಖರೆ ಅವ ಹೇಳಿದ್ದು. ಈಗ ಹೆಸರು ಇಡೋದು ಎಷ್ಟು ಹುಚ್ಚುತನ ಕೀಳು ಮಾಡೈತೆ ಅಂದರೆ, ಜನನ ಭಾರಿ ಕ್ರೇಜಿ ಅಂತಾರ ರೀ. ಇದಕ್ಕೆ ಏನಂತಂದ್ರಿ, ಇನ್ನೂ ಕೂಸು ಹುಟ್ಟಿರೋದಿಲ್ಲ, ಕೂಸು ಹುಟ್ಟುಕಿನ ಮುಂಚೆ ಕುಲಾಯಿ ಹೊಲಿಸ್ದಂಗೆ ಕೂಸು ಹೊಟ್ಟಾಗಿರ್ತಲೇ ಹೆಸರು ಹುಡ್ಕೊಳಕ್ ಚಾಲು ಮಾಡಿಬಿಡ್ತಾರೆ ನೋಡ್ರಿ. ಹ್ಞೂ, ಮಂದಿ ಬಳಗಕ್ಕೆ ಹೇಳ್ತಾರೆ, ಫ್ರೆಂಡ್ಸಿಗೆ ಹೇಳ್ತಾರೆ, ಮತ್ತು ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಗಳಿಗೆ ಎಲ್ಲರೂ ಹೇಳ್ಬಿಡ್ತಾರೆ ರೀ, ನಮ್ಮ ಕೂಸಿಗೊಂದು ಹೆಸರು ಹುಡುಕ್ರಿ, ಹೆಸರು ಹುಡುಕ್ರಿ ಅಂಥೇಳಿ. ಮತ್ತು ಅವು ಸುಮ್ಮನೆ, ಮತ್ತು ಅವು ಗೂಗಲ್ನಾಗ ನೋಡ್ತಾರಂತ, ಇಂಟರ್ನೆಟ್ನಾಗ ಎಲ್ಲ ನೋಡ್ತಾರೆ ರೀ. ಮತ್ತು ವಾಟ್ಸಪ್ ಸ್ಟೇಟಸ್ ಬೇರೆ ಇಡ್ತಾರೆ ರೀ, ಹ್ಞೂ ನಮ್ಮ ಹುಡುಗ ಕೂಸಿಗೆ ಒಂದು ಹೆಸರು ಹೇಳ್ರಿ, ಈ ಲೆಟ್ರ್ನಾಗ ಹೆಸರು ಹೇಳ್ರಿ, ಈ ಅಕ್ಷರದಾಗ ಹೆಸರು ಹೇಳ್ರಿ ಅಂಥೇಳಿ. ಹ್ಞೂ, ಕಣ್ಣ ಹುಚ್ಚಿಗೆ ಇಡ್ರಿ ಸರ್ ರೀ, ಇದೆ ಹೆಸರು ಇಡೋದಂತಂದ್ರೆ. ಮತ್ತು ರೀ ಅಕ್ಕರ, ಈ ಅದು ಅಷ್ಟೆಲ್ಲ ಹೆಸರು ಹುಡುಕಿರ್ತಾರ ಅಂತ ತಿಕ್ಕೋರಿ, ಅದು ಏನು ಹುಡುಗ ಹುಡುಗ ಕೂಸು ಹುಟ್ಟಿದ ಕೂಡಲೇ ಲಘು ಹೆಸರು ಇಡ್ತಾರಂತ್ರಿ. ಹ್ಞೂ, ಹೆಸರು ಇಡಂಗಿಲ್ಲರಿ ಲಘುನ. ಐ ಹೆಸರು 5 ದಿನಕ್ಕೆ, 7 ದಿನಕ್ಕೆ, 9 ದಿನಕ್ಕೆ, 11, 21 ದಿನಕ್ಕೆ ಇಡಬೇಕಿಲ್ರಿ. ಹ್ಞೂ, ಇಡಂಗಿಲ್ಲರಿ ಹೆಸರು. ಅಷ್ಟಕ್ಕೆ ಹುಟ್ಟಿನ 3 ತಿಂಗಳ ತನಕ ಹುಡುಕ್ತಾರೆ ರೀ. ಮತ್ತು ಹುಟ್ಟಿ 3 ತಿಂಗಳ ಆ ಕೂಸು ಅನ್ಬೇಕು, ಯವ್ವಾ ನನ್ನ ಲಘು ಹೆಸರಿಡ್ರೇ ಅಂತ ಹೇಳಿ ಅವಾಗ ಇಡ್ತಾರೆ ನೋಡ್ರಿ ಹೆಸರು. ಅವಾಗ ಇಡ್ತಾರೆ, ಅದು ಏನು ಇಡ್ತಾರೆ ಅಂತ ತಿಳ್ಕೊಂಡಿರಿ. ಒಂದು ಅಕ್ಷರದಾಗ ಇನ್ನೇ ಆ ಹುಡುಗ ಹೇಳ್ತಲ್ಲ ರೀ, ಜೈ ಸೈ ಕೈ ಅಂತ ಹೇಳಿ ಹೆಸರು ಇಡ್ತಾರೆ ರೀ. ಏನು ಕೇಳ್ತೀರಿ, ಗಾನ ವಿಚಿತ್ರ ಆಗ್ಬಿಟ್ಟಿತ್ತು ರೀ ಇದು ಹೆಸರಿಂದ. ಹ್ಞೂ ರೀ, ಮತ್ತು ಮೊದಲು ಏನು ಚಂದ ಇಡ್ತಿದ್ರು ರೀ ಹೆಸರು, ಬ್ಯಾಡ್ರಿ ಅಕ್ಕರದ. ಒಂದು ಹೆಸರಿನಾಗ 2-3 ದೇವ್ರ ಹೆಸರು ಇದ್ದಿತ್ತು ನೋಡ್ರಿ. ಗುರುಬಸಲಿಂಗಮ್ಮ, ಗುರುಸಿದ್ದಮ್ಮ, ಸಿದ್ದರಾಮಪ್ಪ, ಶ್ರೀರಾಮಚಂದ್ರಪ್ಪ, ಬಸವರಾಜೇಶ್ವರಿ, ಏನ್ರಿ 2-3 ಹೆಸರು ಕೂಡಿ ಒಂದು ಹೆಸರು ಬರ್ತಿತ್ತು ನೋಡ್ರಿ ಅಕ್ಕರ. ಅಷ್ಟು ಚಂದ ಇರ್ತಿತ್ತು. ಈಗ ಗುರುಬಸಲಿಂಗಮ್ಮ ಅಂತಿತ್ತು, ಗುರಮ್ಮ ಅಂತ ಕರಿತಿದ್ರು, ಬಸಲಿಂಗಮ್ಮ ಅಂತ ಕರಿತಿದ್ರು, ಗುರುಬಸಲಿಂಗಮ್ಮ ಅಂತ ಕರಿತಿದ್ರು, ಬರೇ ಬಸಲಿಂಗಮ್ಮ ಅಂತ ಕರಿತಿದ್ರು. ಒಂದು ಹೆಸರಿನಾಗ 5-6 ಹೆಸರು ಇದಾವೆ ನೋಡ್ರಿ ಅಕ್ಕರ. ಅಷ್ಟು ಚಂದ ಇರ್ತಿತ್ತು ರೀ ಹೆಸರು. ಈಗೇನ್ರಿ ಅಪ್ಪ ಬ್ಯಾಡ್ರಿ ಅದು ಸುದ್ದಿ ಇದಾತ್ರಿ. ಮತ್ತು ಏನು ಇಟ್ಟು ಒಂದೊಂದು ಅಕ್ಷರದಾಗ ಹೆಸರು ಇಟ್ಟಿರ್ತಾರೆ ಅಂತ ತಿಕ್ಕೋರಿ, ಅದನ್ನಾರು ಕರಿತೀರಿ ಅಂತ ತಿಕ್ಕೊಂಡು, ಅದನ್ನಾರು ಕರಿತಾರೆ ಅಂತ ತಿಕ್ಕೊಂಡ್ರೆ. ಹ್ಞೂ, ಅದನ್ನು ಕರೆಯಂಗಿಲ್ಲ ರೀ. ಅದನ್ನು ಬಿಟ್ಟು ಮತ್ತೆ ಬೇರೆ ನಿಕ್ ನೇಮ್ ಅಂತ ಕರೀತಾರೆ ರೀ ಅಕ್ಕರ. ಆ ನಿಕ್ ನೇಮಿಂದ ಒಂದು ಹಾವಳಿ ಭಾಳ ಆಗಿಬಿಟ್ಟೈತೆ ರೀ. ಹ್ಞೂ, ನಿಕ್ ನೇಮಿಂದ ಒಂದು ಎಷ್ಟು ಹಾವಳಿ ಆಗಿತ್ತು ಅಂದ್ರೆ ರೀ, ಮತ್ತು ಹೆಸರು 3 ತಿಂಗಳಿಗೆ ಹೆಸರು ಇಟ್ಟಿರ್ತಾರೆ, ಆ ಹೆಸರು ಇಟ್ಟಿದ್ದು ಮತ್ತೆ ನಿಕ್ ನೇಮ್ ಒಂದು ಹುಡುಕೋದು ಒಂದು ಹಾವಳಿ ನೋಡ್ರಿ. ನಿಕ್ ನೇಮ್ ಹುಡುಕೋದು ಒಂದು ಶೋಕಿ. ಮತ್ತು ಹ್ಞೂ, ಏನು ಹುಡುಕ್ಬೇಕು ನೋಡಿ, ಮತ್ತು ಅದನ್ನ ಎಲ್ಲರೂ ಹೇಳ್ತಾರೆ ಏನು ಇಡ್ಬೇಕು, ಏನು ಇಡ್ಬೇಕು, ಏನು ಸ್ವಲ್ಪ ಗುಂಡು ಗುಂಡು. ಮತ್ತು ಏನಾರು ಇತ್ತಂದ್ರೆ ಚಂಡು, ಗುಂಡು, ಮುಂಡು, ಯಪ್ಪ, ಚುನ್ನು, ಮುನ್ನು, ರಾಕಿ, ಚಾಕಿ, ಗೋಲು, ಮೋಲು, ಹಿಂಗೆಲ್ಲ ಹೆಸರು ಇಡ್ತಾರೆ ನೋಡ್ರಿ. ನಿಕ್ ನೇಮ್ ಕೇಳಿದ್ರೆ ವಿಚಿತ್ರ ಅನ್ನಿಸ್ತಿತ್ತು ರೀ ಅಕ್ಕರ, ಹೌದಲ್ರಿ? ಹ್ಞೂ, ಇಷ್ಟು ನಡೆದೈತೆ ನೋಡ್ರಿ ಹೆಸರಿಂದ. ಮತ್ತು ಈಗ ಮೊದಲು ಅಷ್ಟು ಉದ್ದುದ್ದನ ಹೆಸರು ಬ್ಯಾಡ್ಬಿಡು, 2-3 ಅಕ್ಷರದಾಗ ಇಟ್ಟಿರ್ತಾರೆ ರೀ ಹೆಸರು. ಹ್ಞೂ, 2-3 ಅಕ್ಷರದಾಗ ಇಟ್ಟಿರ್ತಾರೆ, ಚಂದ ಕರೀತಾರೆ ಅಂತ ತಿಳ್ಕೊಂಡಿರಿ. ಹ್ಞೂ, ಅದನ್ನು ಚಂದ ಕರೆಯಂಗಿಲ್ಲ ರೀ. ಈಗ ಲಕ್ಷ್ಮಿ ಅಂತ ಇರ್ತೈತೆ ಅಂತ ತಿಳ್ಕೊರಿ, ಲಕ್ಕಿ ಅಂತ ಕರೀತಾರೆ ರೀ. ಮತ್ತು ಪ್ರಿಯಾಂಕಾ ಅಂತ ಎಂಥ ಚಂದ ಹೆಸರು ಇರ್ತೈತೆ ರೀ ಅಕ್ಕ. ಆ ಪ್ರಿಯಾಂಕಾ ಅನ್ನೋದು ಹೋಗೋದು, ಪಿಂಕಿ ಅಂತ ಕರೀತಾರೆ ರೀ. ಮತ್ತು ಜಾನಕಿ ಅಂತ ಇರ್ತೈತೆ ಅಂತ ತಿಳ್ಕೊರಿ, ಜಾನಕಿ ಅಂತ ಕೈ ಬಿಡೋದ, ಜಾನಿ, ಜಾನು, ಜಾನ್ ಹಿಂಗೆ ಕರೀತಾರೆ. ಶ್ರಾವಣಿ ಅಂತ ಇತ್ತಂತ ತಿಕ್ಕೋರಿ, ಅದು ಶ್ರಾವ್ಸ್, ಶ್ರಾವ್ ಅಂತ ಕರೀತಾರೆ. ಏನು ಶ್ರಾವ್ಸ್, ಏನು ಶ್ರಾವ, ಶಾವ್ಗೆ, ಇದಕ್ಕೇನಂತೀರಿ, ಹಿಂಗೆ ಹೆಸರು ಕರೀತಾರೆ ನೋಡ್ರಿ ಅಕ್ಕರ. ಹೆಸರಿಂದು ಕನ ಪಜೀತಿ ಐತ್ರಿ. ಹ್ಞೂ, ಮತ್ತೇನಂದ್ರೆ ರೀ, ಈಗ ಸೈ ಅಂತ ಹೇಳಿ ಇಟ್ಟಿರ್ತಾರ, ಜೈ ಅಂತಾರ ಇಟ್ಟಿರ್ತಾರ ಅಂತ ತಿಕ್ಕೋರಿ. ಮತ್ತು ಅದಾಗಿಂದ ಇದು ಚಿನ್ನು ಮುನ್ನು ಅಂತ ಹೇಳಿ ಗೋಲು ಮೂಲು ಅಂತ ಕರೀತಿರ್ತಾರಲ್ರಿ. ಹಂಗಾರ ಯಾವ್ದಾರು ಒಂದು ಮನೆಗೆ ಹೋದ್ರೆ ಅಂತ ತಿಕ್ಕೋರಿ, ಒಂದು ಸಣ್ಣ ಹುಡುಗರು ತಡಿ ಚಿನ್ನು ಪುನ್ನು ಅಂತ ಕರ್ನ ಕರೀತಿರ್ತಾರಂತೇಳಿ. ಏ ಚಿನ್ನು ಬಾರ ಅಂತೇಳಿ ನಾವು ಇನ್ನೊಂದು ಮನೆಯಾಗಿಂದ ಕರೋದೆ ಅಂತ ತಿಕ್ಕೋರಿ. ಹ್ಞೂ, ಅವ್ರು ಬರಂಗಿಲ್ಲ ರೀ. ಒಂದು ಅವ್ರ ಮನೆಯಾಗಿಂದ ಒಂದು ಸಣ್ಣ ನಾಯಿ ಬೆಕ್ಕ ಬಂದುಬಿಡ್ತೈತೆ ರೀ ಓಡಿ. ಅವಾಗ ಅವ್ರು ಬರ್ತಾರೆ, ಏ ಆಂಟಿ ನಮ್ಮ ನಾಯಿ ಹೆಸರು ಚಿನ್ನು ರೀ, ನಮ್ಮ ಬೆಕ್ಕಿನ ಹೆಸರು ಮುನ್ನು ರೀ ಅಂಥೇಳಿ. ಯವ್ವ ಭಾರಿ ಪುಚ್ಚು ತೆಕ್ಕತ್ರಿ ಇದೆ ಹೆಸರಿಂದ. ಅಯ್ಯೋ, ಅಷ್ಟಿಷ್ಟು ಅಲ್ರಿ ಇದೆ ಹೆಸರಿನ ಸುದ್ದಿ, ಇಷ್ಟೈತೆ ನೋಡ್ರಿ ಇವತ್ತು ಹೇಳ್ಬೇಕನ್ನೋದು ಸುದ್ದಿ. ನಾನು ಒಳಗನ್ನಿ ಕಿಟ್ಟು ಬಂದೇನಿ ರೀ, ಬರ್ತೇನೆ ರೀ. ನಾ ಹೋಗಿ ಮತ್ತೆ ಇನ್ನೊಂದು ಸುದ್ದಿ ಜೊತೆ ಬರ್ತೀನಿ ನಿಮ್ಮ ಕೂಡ ಮಾತಾಡಕ್ಕೆ. ನಮಸ್ಕಾರ ರೀ.
ಮತ್ತು ಯಾರ್ಯಾರೆಲ್ಲ ನನ್ನ ವಿಡಿಯೋನ ಇದು ನೋಡ್ತೀರಿ, ಯಾರ್ಯಾರಿಗೆ ಇಷ್ಟ ಆಗೈತೆ ಎಲ್ಲರೂ ಲೈಕ್ ಮಾಡಿರಲ್ಲ ನನ್ನ ವಿಡಿಯೋ, ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋ ಇಷ್ಟ ಆಯ್ತು ಎಲ್ಲರಿಗೆ ಶೇರ್ ಮಾಡಿರಿ, ಮತ್ತು ಬೆಲ್ ಬಟನ್ ಹೊಡೆದ್ರಿ ಅಂದರೆ ನಾ ಏನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಮಾಡಿದ ಕೂಡಲೇ ಫಸ್ಟಿಗೆ ನಿಮ್ಗೆ ಸಿಗ್ತೈತೆ ನೋಡಿರಿ ನೋಟಿಫಿಕೇಶನ್. ಬಲ್ರಿ ನಮಸ್ಕಾರ ರೀ.